हाय फ्रेंड्स, नमस्कार। वेलकम बैक टू स्मार्ट रजनी। फ्रेंड्स, फस्ट टाइम वीडियो नोड़ता है सब्सक्राइब मार्कोली, आगे बेल आइकन सह प्रेस मारी। इवत्तिन वीडियो दली गोबी फ्राइड राइस हेग माडोदु अंत तोरिस्ता इदीनी। वीडियोन पूर्तियागि नोडी। गोबी फ्राइड राइस माडोदक्के ओंदु कप गोबीन चेन्नागि कुदिता इरो नीरल्लि हाकिबिट्टु एरडु निमिष कुदिस्कोबेकु। ई रीति कुदिसोद्रिंद अदरल्लि हुळ एनादरू इद्रे सत्तोगुत्ते। आनंतर नीरन्न बस्तु ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಹಾಕೋಬೇಕು। ಇದರಲ್ಲಿ 1/2 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1/2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, 1/2 ಸ್ಪೂನ್ ಗರಂ ಮಸಾಲ ಹಾಕಬೇಕು। ಆನಂತರ 4 ಸ್ಪೂನ್ ರೈಸ್ ಫ್ಲೋರ್ ಹಾಕ್ತಾ ಇದೀನಿ, ನೀವು ಕಾರ್ನ್ ಫ್ಲೋರ್ ಸಹ ಹಾಕಬಹುದು। ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೆಲ್ಲ। ಆನಂತರ ಚಿಟಿಕೆಯಷ್ಟು ಫುಡ್ ಕಲರ್ ಹಾಕ್ತಾ ಇದೀನಿ, ಇದು ಆಪ್ಷನಲ್, ನಿಮಗೆ ಇಷ್ಟ ಆದ್ರೆ ಹಾಕಿ ಇಲ್ಲಂದ್ರೆ ಬೇಡ। ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು। ಸ್ವಲ್ಪ ಸ್ವಲ್ಪನೇ ವಾಟರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಜಾಸ್ತಿ ಹಾಕೋಕೆ ಹೋಗಬೇಡಿ। ಅಷ್ಟೇ ನೋಡಿ, ಈ ರೀತಿ ಮಿಕ್ಸ್ ಮಾಡಿ ಇಟ್ಕೋಬೇಕು, ಸೈಡ್ ಗೆ ಇಡಬೇಕು। ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ 1/2 ಕಪ್ ಅಷ್ಟು ಆಯಿಲ್ ಹಾಕಬೇಕು। ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಗೋಬಿನ ಹಾಕಿಬಿಟ್ಟು ಶಾಲು ಫ್ರೈ ಮಾಡ್ಕೋಬೇಕು। ಈ ರೀತಿ ಹಾಕಬೇಕು, ಎಲ್ಲ ಒಂದೇ ಸರ್ತಿ ಹಾಕಿನೂ ಸಹ ಮಾಡ್ಕೋಬಹುದು। ಈ ರೀತಿ ಸ್ವಲ್ಪ ಕ್ರಿಸ್ಪಿನೆಸ್ ಬಂದ ಮೇಲೆ ಇನ್ನೊಂದು ಸೈಡ್ಗೆ ಟರ್ನ್ ಮಾಡಿ, ಇಲ್ಲಂದ್ರೆ ಈ ರೀತಿ ಮಿಕ್ಸ್ ಮಾಡಿದ್ರು ಸಹ ನೀಟಾಗಿ ಫ್ರೈ ಆಗುತ್ತೆ। ನೋಡಿ, ಕಲರ್ ಸಹ ಚೇಂಜ್ ಆಗ್ತಾ ಇದೆ। ಅಷ್ಟೇ ನೋಡಿ, ಕ್ರಿಸ್ಪಿಯಾಗಿ ರೆಡಿ ಆಗಿದೆ। ಈಗ ಒಂದು ಪ್ಲೇಟ್ಗೆ ತೆಗೆದಿಡಬೇಕು। ಈಗ ಇದೇ ಪ್ಯಾನಲ್ಲಿ 1 ಸ್ಪೂನ್ ಆಯಿಲ್ ಹಾಕಿಬಿಟ್ಟು ಇದರಲ್ಲಿ 1 ಮೊಟ್ಟೆನ ಹಾಕಿಬಿಟ್ಟು ಫ್ರೈ ಮಾಡಬೇಕು। ಸಾಲ್ಟ್ ಏನು ಹಾಕ್ತಾ ಇಲ್ಲ, ಇದಕ್ಕೆ ಜಸ್ಟ್ ಫ್ರೈ ಮಾಡ್ಕೊಳ್ತಾ ಇದೀನಿ ಅಷ್ಟೇನೆ। ಇದು ಆಪ್ಷನಲ್, ನಿಮಗೆ ಇಷ್ಟ ಆದ್ರೆ ಹಾಕಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದು ಹಾಕಿದ್ರೆ। ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಸ್ಮ್ಯಾಶ್ ಮಾಡ್ತಾ ಇದನ್ನು ಫ್ರೈ ಮಾಡಬೇಕು। ಒಂದು 2 ಮಿನಿಟ್ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇದನ್ನು। ಈಗ ಇದನ್ನು ಒಂದು ಪ್ಲೇಟಲ್ಲಿ ಹಾಕಿ ಇಡ್ತಾ ಇದ್ದೀನಿ। ಈಗ ಇದೇ ಪ್ಯಾನಲ್ಲಿ 3 ಸ್ಪೂನ್ ಆಯಿಲ್ ಹಾಕೋಬೇಕು। ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಕಟ್ ಮಾಡಿರುವಂತಹ ಹಸಿ ಮೆಣಸಿನಕಾಯಿ ಹಾಕಬೇಕು। ಆನಂತರ 1 ಮೀಡಿಯಂ ಸೈಜ್ ಇರುವಂತಹ ಈರುಳ್ಳಿ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕಬೇಕು। ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು। ಆನಂತರ 1/2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಬೇಕು। 1 ಸ್ಪೂನ್ ಟೊಮೆಟೊ ಸಾಸ್ ಹಾಕ್ತಾ ಇದೀನಿ, ಇದು ಹಾಕಿದ್ಮೇಲೆ ಒಂದು 30 ಸೆಕೆಂಡ್ ಈ ರೀತಿ ಫ್ರೈ ಮಾಡಬೇಕು। ಆನಂತರ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಮೊಟ್ಟೆನೂ ಸಹ ಹಾಕಬೇಕು। ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು। 1/2 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ, ನೀವು ಸ್ಪೈಸಿಯಾಗಿ ತಿನ್ನೋರಾದರೆ ನೋಡ್ಕೊಂಡು ಹಾಕ್ಕೊಳ್ಳಿ। 1/2 ಸ್ಪೂನ್ ಗರಂ ಮಸಾಲ ಹಾಕಬೇಕು, ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ। ಈಗ ಇದರಲ್ಲಿ 1 ಸ್ಪೂನ್ ಸೋಯಾ ಸಾಸ್ ಹಾಕಬೇಕು। ಈ ಸೋಯಾ ಸಾಸ್ ಹಾಕಿದ್ಮೇಲೆ 1 ನಿಮಿಷ ಫ್ರೈ ಮಾಡಬೇಕು ಈ ರೀತಿ। ಆನಂತರ 1 ಗ್ಲಾಸ್ ರೈಸ್ ಬೇಯಿಸ್ಕೊಂಡಿರೋದು ಹಾಕಬೇಕು। ಟೋಟಲ್ 2 ಕಪ್ ಇದೆ ಇದು ರೈಸ್, ಹಾಕಬೇಕು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು। ಈಗ ಇದರಲ್ಲಿ 1/2 ಸ್ಪೂನ್ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ, ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ। ಆನಂತರ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು। 30 ಮಿನಿಟಲ್ಲೇ ಇದನ್ನು ಮಾಡ್ಕೋಬೋದು, ಜಾಸ್ತಿ ಟೈಮು ಬೇಕಾಗೋದಿಲ್ಲ।
ಹೊರಗಡೆ ರೆಸ್ಟೋರೆಂಟಲ್ಲಿ ತಿಂದ ಹಾಗೆ ಇರುತ್ತೆ ಟೇಸ್ಟು. ಈಗ ಫ್ರೈ ಮಾಡಿರುವಂತಹ ಗೋಬಿ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು ನೋಡಿ. ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಗೋಬಿ ಫ್ರೈಡ್ ರೈಸು. ಯಾರಾದರೂ ತಿಂದಿದ್ರೆ ನಿಮಗೆ ಗೊತ್ತಿರುತ್ತೆ. ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ, ಡೆಫಿನೆಟ್ಲಿ ನಿಮಗೆ ಈ ರೆಸಿಪಿ ಇಷ್ಟ ಆಗುತ್ತೆ. ಯಾವಾಗಲೂ ಇದೇ ರೀತಿ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ, ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ. ಕ್ವಿಕ್ ಆ್ಯಂಡ್ ಈಸಿ ಸಿಂಪಲ್ ರೆಸಿಪೀಸ್ಗಾಗಿ ಇಸ್ಮಾರ್ಟ್ ರಜನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ ಸಹ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.